ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ, ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಥರ್ಸ್ಡೇ ಮಧ್ಯಾಹ್ನ 3 ಗಂಟೆ ಆಗಿದೆ ಟೈಮ್ ಇವಾಗ ಕರೆಕ್ಟಾಗಿ. ಇವಾಗ ಬಂದು ಫ್ರೆಶಪ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಸ್ವಲ್ಪ ರೆಡಿಯಾಗಿದ್ದೀನಿ. ಲಿಪ್ಸ್ಟಿಕ್ ಲೈಟ್ ಕಲರ್, ನನ್ನ ಟೀ ಶರ್ಟ್ ಏನಿದೆ ಅದೇ ಕಲರ್ ಲೈಟ್ ಲಿಪ್ಸ್ಟಿಕ್ ಹಾಕಿದ್ದೀನಿ. ಸ್ವಲ್ಪ ಹಂಗೆ ಕುಂಕುಮ ಇಟ್ಟಿದ್ದೀನಿ ಮತ್ತು ವಿಭೂತಿ ಇಟ್ಟಿದ್ದೀನಿ ಅಲ್ಲಿ ನೋಡ್ತಿದ್ದಾರಲ್ಲ, ನೈಲ್ ಪಾಲಿಶ್ ಹಾಕಬೇಕು. ಇವತ್ತು ಹಾಕ್ತೀನಿ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೆಂಗೋಗುತ್ತೆ ಏನೋ ಗೊತ್ತಿಲ್ಲ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಬಂದಿರ್ಬೋದು ಥರ್ಸ್ಡೇ, ಕಾಲೇಜ್ ಗೇನಕ್ಕೆ ಹೋಗಿಲ್ಲ ಇವರು ಅಂತಂದರೆ. ಬೆಳಗ್ಗೆ ಏನಾಯ್ತು ಗೊತ್ತಾ ಸೀನು, ನಮ್ಮ ಮಮ್ಮಿ ನಾನು ನಾರ್ಮಲಾಗಿ ಅಲಾರಾಮ್ ಎಲ್ಲ ಇಟ್ಟೆ, ಬೆಳಗ್ಗೆ ಅಲಾರಾಮ್ ಮಾಡ್ಕೊತಾಯಿತು, ನಾನು ಇದ್ದೆ. ಅಮ್ಮ ನಮ್ಮ ಮಮ್ಮಿಗೆ ತಿಂಡಿ ಮಾಡೋದಕ್ಕೆ ಅದಳಿಸ್ದೆ. ನೋಮ್ಮ ಇವತ್ತು ಯಾರು ಬರಲ್ಲ ಅಂತ ಅಂದಲ್ಲ, ಮಲ್ಕೊ ಲೇಟಾಗಿ ಹೋಗುವಂತೆ ಅಂದರು. ಸರಿ ಆಯಿತು, ನಾನು ಕರೆಕ್ಟಾಗಿ ಲೇಟಾಗಿ ಹೋಗೋಣ ಅಂದ್ಬಿಟ್ಟು ಒಂದು 8:30 ಮೇಲೆ ಹೋಗೋಣ ಅಂದ್ಕೊಂಡು ಅಲಾರಾಮ್ ಆಫ್ ಮಾಡಿ ಮಲ್ಕೊಂಡೆ. ಆಮೇಲೆ ನಮ್ಮಮ್ಮ ಇದ್ದರು 7:30, 7:45 ಅಂದ್ರೆ ನಮ್ಮಮ್ಮ ಇದ್ದರು. ನಮ್ಮಮ್ಮ ಇದ್ದಳು ಹೋಗಿ ಸರ್ ಮಾಡ್ಕೊಂಡು ರೆಡಿಯಾಗಿ ಹೋಗು ಅಂತಂದ್ರೆ, ಇಲ್ಲ ಹೋಗಲ್ಲ ಮನಿಕೋ ಮಮ್ಮಿ ಅಂತಂದೆ. ಹಿಂಗಾಯ್ತು, ನಮ್ಮ ಒಂದ್ಸತಿ ಬೇಡ ಲೇಟಾಗಿ ಹೋಗು ಅಂದರು, ನಾನು ಹೋಗೋದೆ ಬೇಡ ಅಂತ ರಿಸೈನ್ ಮಾಡಿಬಿಟ್ಟೆ. ಏನಕ್ಕಂದ್ರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಇವತ್ತೆಲ್ಲರೂ ಸ್ವಲ್ಪ ಹಾಸ್ಟೆಲಲ್ಲಿರೋರು ಊರಿಗೆ ಹೋಗೋರು ಎಲ್ಲ ಇರ್ತಾರಲ್ಲ, ಅವರೆಲ್ಲ ಹೋದ್ರು ನೆನೆ ಅಂದರೆ ಇವತ್ತಿಂದ ಯಾರು ಬರೋದಿಲ್ಲ ಸ್ವಲ್ಪ ಜನ. ಅದಾದಮೇಲೆ ನನಗೂ ಯಾಕೋ ನಮ್ಮ ಅಂದ್ರಲ್ಲ ಬೆಳಗ್ಗೆ ಹೋಗಿ ಯಾರು ಇರ್ತಾರೆ, ಅದು ತುಂಬ ಮಳೆ, ಸೈಕ್ಲೋನ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ನ್ಯೂಸಲ್ಲೆಲ್ಲ. ತುಂಬ ಮಳೆ, ಯಾವಾಗ ಬರುತ್ತೆ ಏನು ಗೊತ್ತಾಗ್ತಾಯಿಲ್ಲ. ಮಳೆ ಮಳೆ ಮಳೆ, ಮಂಡ್ಯದಲ್ಲಿ ಈ ಕಡೆಯೆಲ್ಲ ಸಖತ್ತು ರೆಡ್ ಅಲರ್ಟ್ ಹಾಕ್ಬಿಟ್ಟವ್ರೆ, ಮಂಡ್ಯದಲ್ಲಂತೂ ನೀರು ಕೊಚ್ಕೊಂಡು ಹೋಗ್ತಾಯಿದೆ ಅಷ್ಟು. ಮತ್ತು ನಮ್ಮ ಊರು, ನಾನು ಜಾತ್ರೆದು ವೀಡಿಯೋ ಮಾಡಿದ್ದಲ್ಲ, ಅಲ್ಲಿ ಒಂದು ಕೆರೆ ಇದೆ, ಅದು ಹೊಡೆದೋಗಿದೆಯಂತೆ. ನಿಜವಾಗ್ಲೂ ಆಕೆ ಹೊಡೆದು, ಅದು ಸಣ್ಣ ಕೆರೆ ಬೆಟ್ಟದು ಹೊಡೆದೋಗಿದೆ ಅಂತ. ಅಲ್ಲಿಗೋ ಹೊಡೆದೋಗಿ ಬೇರೆಯವ್ರಿಗೆ ನೀರು ಹೋಗಿದ್ದೆ, ಅಲ್ಲೊಂದು ಚೂರು ನೀರಿಲ್ಲ ಅಂತ ಹೇಳ್ತಾಯಿದ್ರು. ತುಂಬ ಮಳೆ, ಯಾರ್ಯಾರು ಸ್ವಲ್ಪ ಈ ಥರ ನೀರು ಕೆರೆ ಈ ಥರ ಹತ್ರ ಇದ್ದರೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ. ಅಷ್ಟೇ, ಬೆಳಗ್ಗೆಯಿಂದ ವ್ಲಾಗ್ಸು ವ್ಲಾಗ್ಸು ವ್ಲಾಗ್ಸು, ಎಷ್ಟೊಂದು ಜನದ ವ್ಲಾಗ್ಸ್ ಪೆಂಡಿಂಗ್ ಇಟ್ಕೊಂಡಿದ್ದಲ್ಲ, ಇವತ್ತೆಲ್ಲರದು ಮುಗಿಸ್ಬಿಟ್ಟೆ. ಇವತ್ತು ಹಾಕಿದ್ದು ಅವ್ರು ಇವತ್ತು ಹಾಕ್ತಾರಲ್ವ ಡೈಲಿ ವೀಡಿಯೋಸು, ಅದನ್ನು ಮುಗಿಸ್ಬಿಟ್ಟು ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ. ಇನ್ನೂ ತಿಂಡಿನೂ ಸಹ ತಿಂದಿಲ್ಲ, ಸರಿ ಊಟ ತಿಂದಿಲ್ಲ. ತಿಂಡಿ ನಮ್ಮ ರಾಗಿ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ರು, ಆಮೇಲೆ ಬೆಂಡೆಕಾಯಿ ಸಾರು ಮಾಡಿದ್ದಾರೆ ಇವಾಗ ನೈಟ್ ಮಧ್ಯಾಹ್ನಕ್ಕೂ. ಈಗ ಹೋಗಿ ತಿನ್ನಬೇಕು, ನನಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಆಮೇಲೆ ಒಂದು 3 ಜನ ನನಗೆ ಫಸ್ಟ್ ವೀಡಿಯೋ ಕಮೆಂಟ್ ಹಾಕಿದ್ರಿ, ಅಕ್ಕ ಇನ್ನೇನು ವರಮಹಾಲಕ್ಷ್ಮಿ ಬಂತಲ್ಲ ಕ್ಲೀನಿಂಗ್ ಮಾಡಿದ್ದೀರಿ ಅಂತ ಹೇಳಿದ್ರಿ, ಕೂರಿಸೋದು ಡೆಕೋರೇಷನ್ ಏನು ತೋರಿಸ್ತಾನೆ ಇಲ್ಲ, ಲೇಟ್ ಆಗ್ತಿದೆ ವೀಡಿಯೋ ಹಾಕೋದು ಅಂತ ಹೇಳ್ಬಿಟ್ಟು. ಇಲ್ಲ, ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಮಾಡಲ್ಲ. ಅದು ಕ್ಲೀನಿಂಗ್ ಏನಕ್ಕೆ ಮಾಡಿದ್ದು ಅಂತಂದರೆ ಶ್ರಾವಣಕ್ಕೆ, ನಾನು ಅಲ್ಲೇ ಹೇಳಿದ್ದೀನಿ ಶ್ರಾವಣ ಕ್ಲೀನಿಂಗ್ ಮಾಡ್ತಿರೋದು ಅಂತ. ವರಮಹಾಲಕ್ಷ್ಮಿ ಕೂರಿಸಿ ನಮ್ಮ ಮನೇಲಿ ಪದ್ಧತಿ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೇ ಪದ್ಧತಿ ಇಲ್ಲದವ್ರು ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಮ್ಮ ಅಮ್ಮಂಗೆ ಅದಿನ್ನು ಕಂಫರ್ಟ್ ಅಂತ ಅನಿಸಿಲ್ಲ. ನನಗಂತೂ ತುಂಬ ಇಷ್ಟ ಮಾಡೋದಕ್ಕೆ ಅದರ ಕೂರಿಸಿ ಡೆಕೋರೇಷನ್ ಮಾಡಿ ಕ್ಲೀನಿಂಗ್ ಮಾಡೋದೆಲ್ಲ ತುಂಬಾ ಇಷ್ಟ. ಒಪ್ಸೋ ಮುಂದಕ್ಕೆ ನೋಡೋಣ ನಮ್ಮ ಅಮ್ಮ ಯಾವಾಗ ಕೂಲಾಗ್ತಾರೆ ಅಥವಾ ನೋಡೋಣ. ನನಗಂತೂ ಕೂರ್ಸೋಕ್ಕಂತ ಸಖತ್ ಇಷ್ಟ, ಬಟ್ ನಮ್ಮ ಮನೇಲಿ ಕೂರ್ಸೋ ಪದ್ಧತಿ ಇಲ್ಲ. ಅಷ್ಟೇ, ಅದಕ್ಕೆ ಅದು ಶ್ರಾವಣ ಮಾಸದ ಕ್ಲಿಪ್ಪಿಂಗ್ ಯಾಕೋ ನಂದು ಫೋನಲ್ಲಿ ಒಂದು ಸ್ವಲ್ಪ ಡಿಲೀಟ್ ಆಗಿಬಿಟ್ಟಿದೆ ನೋಡಿ, ಸಿಕ್ಕಿದ್ರೆ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಕಣ್ಣಿ ಫಾಲೋ ಹಾಕಿರ್ತೀನಿ. ಮಕ್ಕಳ ನನ್ನ ಹತ್ರ ಇರ್ಬೋದು, ಕಳಿಸಿದ ವೀಡಿಯೋಸ್ನೆಲ್ಲ ಅವ್ರ ಹತ್ರ ಕೀಸ್ಕೊಂಡು ಹಾಕ್ತೀನಿ. ಅದಾದಮೇಲೆ ವ್ಯೂಸ್ ಚೆನ್ನಾಗಿ ಹೋಗ್ತಾಯಿದೆ, ತುಂಬ ಖುಷಿ ಆಯಿತು ನನಗೆ ವ್ಯೂಸು. ನೀವೆಲ್ಲರ ಸಪೋರ್ಟಿಂದ ತುಂಬಾ ವ್ಯೂಸ್ ಚೆನ್ನಾಗಿ ಹೋಗ್ತಾಯಿದೆ, ಎಲ್ಲ ವೀಡಿಯೋಸ್ಗೂ 100 ಮೇಲೆ ವ್ಯೂಸ್ಗಳು ಹೋಗ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ ನನಗೆ. ವೀಡಿಯೋ ಮಾಡೋದಕ್ಕೂ ಕೂಡ ಒಂದು ಸ್ಫೂರ್ತಿ ಸಿಗ್ತಾಯಿದೆ. ನೆನ್ನೆ ವೀಡಿಯೋ ಒಂದು ಸ್ವಲ್ಪ ಬೇಜಾರಾಗಿತ್ತಲ್ಲ, ಏನು ಮಾಡೋದಕ್ಕಾಗಲ್ಲ, ಲೈಫ್ ಮುಂದೆ ಸಾಗ್ತಾನೇ ಇರಬೇಕು, ಆದಷ್ಟು ಸಾಗೋದು ಖುಷಿಯಾಗಿ ನೆಮ್ಮದಿಯಾಗಿ ಸಾಗಿಸಬೇಕು ಅನ್ನೋದು ನನ್ನ ಭಾವನೆ. ನಿಮಗೆಲ್ಲ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಎಷ್ಟೊಂದು ಜನಕ್ಕೆ ರೀಚ್ ಆಯಿತು ವೀಡಿಯೋ ಅನ್ಕೋತೀನಿ. ಅದಾದಮೇಲೆ ಈಗ ರೀಸೆಂಟ್ ವೀಡಿಯೋಸ್ಗೆ ನೀವು ಯಾರು ಕಮೆಂಟ್ ಆಗ್ತಾಯಿಲ್ಲ, ಹಳೆ ವೀಡಿಯೋಸ್ಗೆ ಎಲ್ಲ ಕಮೆಂಟ್ ಆಗ್ತಾಯಿದ್ದೀರಾ. ನಾನು ಲಾಸ್ಟ್ ಐ ತಿಂಕ್ ಯುಗಾದಿ ಹಬ್ಬಕ್ಕೇನೋ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಆ ವೀಡಿಯೋ ಕಮೆಂಟ್ ಹಾಕಿದ್ರೆ ವರಮಹಾಲಕ್ಷ್ಮಿದು ಯಾಕೆ ಏನೋ ಪ್ರಿಪ್ರೇಷನ್ ವೀಡಿಯೋನೇ ಹಾಕಿಲ್ಲ ಅಂತ ನಾವು ಮಾಡಲ್ಲ ಹೇಳಿದ್ನಲ್ಲ. ಈಗ ಒಂದು ಸ್ವಲ್ಪ ಫೋನ್ ನೋಡಿ ಊಟ ಮಾಡ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಮಾ ಇಂಟಿಗೆ ವಸ್ತಾವು ಮಾ ಚೆಲ್ಲೆ ಇಡಿಸ್ತುಂದಿ ಆ್ಯಕ್ಚುಲಿ. ఎందుకు తనకు వదనే కావాలంట కదా. శీతాకాలం సూర్యుల్లాగా కొంచెం కొంచెం చూస్తావే సూటిగా తాకే చూపు. నాకు ఇష్టపట్టిదెల్ల నమ్ జీవనದಲ್ಲಿ సిగోదితిద్రె ఇష్ట అన్నో పద కర్తనే ఇర్తిరలిల్ల అల్వా. ಎರಡು ರೀಲ್ ಮಾಡಿದೆ, ಒಂದು ರೀಲ್ನ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಒಂದು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಬಟ್ ಆ ಲೈನ್ಸ್ ಎಷ್ಟಾಯಿತು ಆ ಲೈನ್ಸ್ಗೆ ಇನ್ನಷ್ಟು ಚೆನ್ನಾಗಿ ರೆಡಿ ಆದಾಗ ಮಾಡ್ತೀನಿ. ರೀತಿ ತೋರಿಸ್ತೀನಿ. ಐಬ್ರೋಸು ಬೆಳೆದಿದೆ, ಅಪಲಿಪು ಮಾಡಿಲ್ಲ, ಹಂಗೆ ಮಾಡಿದೆ ಬಟ್ ಚೆನ್ನಾಗಿ ಬಂತು. ನೋಡೋಣ ಹೋಪ್ಸು ಏನೇನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಬನ್ನಿ ಈಗ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ, ಅಷ್ಟರೊಳಗೆ ನೀವು ನನ್ನ ರೀಲ್ಸ್ನ ನೋಡಿ. ಓಕೆ, ನಾವು ಊಟ ಎಲ್ಲ ಆಯಿತು, ನೋಡಿದ್ರ ಬೆಂಡೆಕಾಯಿ ಸಾರು ಅನ್ನ ನೋಡಿದ್ರ ರೀಲ್ಸ್ನ ಹೆಂಗೆ ಅನ್ನಿಸ್ತು ಅಂತಾನೆ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ರೀಲ್ಸ್ ಬೇಕು ಅಂತಂದರೆ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನ ಹೋಗಿ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ಗೆ ಡೈರೆಕ್ಟ್ ಕರ್ಕೊಂಡೋಗುತ್ತೆ. ನೀವು ಅಲ್ಲಿ ಹೋಗಿ ನನ್ನ ಪೋಸ್ಟ್ ರೀಲ್ಸು ಮತ್ತು ಆವಾಗವಾಗ ಏನಾದರೂ ರೀಸೆಂಟಾಗಿ ನಡೆದ್ರೆ ಅದನ್ನ ಬೇಗ ಬೇಗ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಮಾಡ್ತಾ ಇರ್ತೀನಿ, ಸ್ಟೋರಿ ಹಾಕ್ತಾ ಇರ್ತೀನಿ, ಅಲ್ಲಿ ನೀವು ನೋಡ್ಬೋದು. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎರಡೂ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಬನ್ನಿ ಊಟ ಆಯಿತು ನೋಡೋಣ, ಸ್ವಲ್ಪ ಫೋನ್ ನೋಡಿ ವರ್ಕ್ ಮಾಡ್ತೀನಿ ಅಥವಾ ನಿದ್ದೆ ಮಾಡ್ತೀನಿ ಗೊತ್ತಿಲ್ಲ, ನಿಮಗೂ ಲಾಗ್ ಮಾಡ್ತೀನಿ ಗೊತ್ತಾಗುತ್ತೆ. ಬನ್ನಿ ಫೋನೆಲ್ಲ ನೋಡ್ಕೊಂಡು ಕೂತಿದ್ದೀನಿ ಇವಾಗ ಆಲ್ಮೋಸ್ಟ್ 5:00 ಇನ್ನು 5 ಮಿನಿಟ್ಸ್ ಇದೆ ಕರೆಕ್ಟಾಗಿ. ಇವಾಗ ಓಕೆ ಮಿಷನ್ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ನೆನ್ನೆ ಸ್ವಲ್ಪ ಮುಗಿಸಿದೆ, ಆಮೇಲೆ ತೋರಿಸ್ತೀನಿ. ಇವಾಗ ಇನ್ನೊಂದು 3-4 ಸ್ಯಾಂಪಲ್ ಇದೆ, ಅದನ್ನ ಮಾಡಿಬಿಟ್ರೆ ರೆಕಾರ್ಡ್ ಸಬ್ಮಿಟ್ ಮಾಡ್ಬಿಡ್ಬೋದು. ಅದಕ್ಕೆ ರೆಕಾರ್ಡೇ ಮುಗಿದೋಯ್ತು, ಅದ್ರ ಕತೆ ಏನಿರಲ್ಲ. ಟ್ಯುಟೋರಿಯಲ್ ಒಂದು 2-3 ಮೂರಿತ್ತು, ಅದನ್ನ ಮಾಡ್ಕೊಂಡ್ರೆ ಇದು SC ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡು ಈಗ ಬಂದೆ.
ನೋಡ್ತಿದ್ದೀರಲ್ಲ ಇಷ್ಟ ಆಗಿತ್ತು. ಬಟ್ ಇದನ್ನು ನಾನು ಇದೆಲ್ಲ ಇವಾಗ ಮಾಡಬೇಕಾಗಿರೋ ಸ್ಯಾಂಪಲ್ಸು. ಬಟ್ ಈಗ ಫಸ್ಟ್ ಒನ್ ಅರ್ಧ ಆಗಿತ್ತಲ್ಲ, ಅದನ್ನು ಮಾಡಿದೆ ಫಸ್ಟಿಗೆ ನೋಡ್ತಿರ್ಬೋದು, ಅದನ್ನೇ ಮಾಡಿದೆ. ಬಟ್ ಮಾಡಾದಮೇಲೆ ಗೊತ್ತಾಯಿತು ಒಂದು ಎರಡು ಮೂರು ನಾಲ್ಕು ಸ್ಟಿಚ್ಚು ಅದರೊಳಗಡೆ ಇರಬೇಕು ಅಂತ. ನಾನಲ್ಲಿ ಎರಡು ಸ್ಟಿಚ್ಸ್ನ ಇನ್ಕ್ಲೂಡ್ ಮಾಡಿದ್ದೆ. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಈಗ ಬೇರೆದು ಇನ್ನೊಂದು ಮಾಡಾದಮೇಲೆ ಯೋಚನೆ ಮಾಡಿ ಬೇರೆದನ್ನ ತಗೊಂಡೆ. ಸರಿ ಏನಾಗುತ್ತೆ ಬೇರೆದೊಂದು ಮಾಡಿಬಿಟ್ರೆ ಅಂತ ಹೇಳಿಬಿಟ್ಟು ಬೇರೆ ಡಿಸೈನ್ನ ತೊಗೊಂಡು ಮಾಡಿದೆ. ಇದು ಏನಂತ ಅಂದರೆ ಕಾಲಲ್ಲಿ ಪೆಡ್ಲಿಂಗ್ ಮಾಡಬೇಕು, ಬೇರೆ ಎಲ್ಲ ಕೈಯಲ್ಲಿ ಮಾಡಬೇಕಾಗುತ್ತೆ. ಬಟ್ ಇದು ಪೆಡ್ಲಿಂಗ್ ಮಾಡೋದ್ರಿಂದ ಕಾಲು ಸ್ವಲ್ಪ ತುಂಬಾ ಪೇಯ್ನ್ ಬಂದಂಗೆ ಆಗ್ತಾಯಿತ್ತು. ಅದಾದಮೇಲೆ ನಮ್ಮ ಅಮ್ಮ ಬಂದು ಮೋಟ್ರ್ ಫಿಕ್ಸ್ ಮಾಡಿಕೊಟ್ರು. ಅಲ್ಲಿ ನೋಡ್ತಿದ್ದೀರಲ್ಲ ರೆಡ್ ಕಲರ್ದು ಏನು ಕಾಣ್ತಿದೆಯಲ್ಲ, ಅದೇ ಮೋಟ್ರು. ನನಗೆ ಮೋಟ್ರಲ್ಲಿ ಸ್ಟಿಚ್ ಮಾಡಿ ನಾರ್ಮಲ್ ಸ್ಟಿಚ್ ಮಾಡಿ ಅಥವಾ ಎಂಬ್ರಾಯ್ಡ್ರಿ ಮಾಡಿ ಅಭ್ಯಾಸ ಅಂತೂ ಖಂಡಿತವಾಗ್ಲೂ ಇರಲಿಲ್ಲ. ಬಟ್ ಈಗ ಅದೇನಿಲ್ಲ, ಕಾಲಲ್ಲಿ ಜಸ್ಟ್ ಒಂದು ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಹೋಗುತ್ತೆ. ಬಟ್ ತುಂಬ ಫಾಸ್ಟಾಗಿ ಹೋಗುತ್ತೆ ಅಷ್ಟೇ, ಈಸಿಯಾಗಿ ಆಗ್ತಾಯಿತ್ತು. ಇದು ಈ ಡಿಸೈನ್ ಮಾಡಲಿಲ್ಲ ನಾನು, ಬೇರೆ ಡಿಸೈನ್ ಮಾಡಿದೆ, ನೋಡಿ ಗೊತ್ತಾಗುತ್ತೆ. ಬಟ್ ನನಗೆ ಮೂರು ಮೂರು ಥರ ಸ್ಟಿಚ್ ಒಂದರಲ್ಲೇ ತೋರಿಸ್ಬೇಕಂತ ಇದು ಇದರಲ್ಲಿ ಆಗಲ್ಲ, ಅದಕ್ಕೇ ಓಕೆ ಫೈನ್ ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ದೀನಿ. ಈಗ ಇದಕ್ಕೆ ಫಿಲ್ಲಿಂಗ್ ಮಾಡಿ ಸಾಟಿನ ಜಿಗ್ಜಾಗ್ ಎಲ್ಲ ಹಾಕ್ಬೋದು, ಅದಕ್ಕೇ ಇವಾಗ ಇದನ್ನು ಫಿಲ್ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಬಟ್ ಅದು ಪೆಡ್ಲಿಂಗ್ ಮಾಡಬೇಕಲ್ಲ, ಸ್ವಲ್ಪ ಕಾಲು ಸಕ್ಕನ ಹೋಗ್ಬಿಡ್ತು. ನಮ್ಮ ಅಮ್ಮನ ಕೈಲಿ ಮೋಟ್ರ್ ಹಾಕಿಸ್ಕೊಂಡೆ, ನಾನು ಮೋಟ್ರ್ ಹಾಕೋದು ಗೊತ್ತಿಲ್ಲ. ಆಮೇಲೆ ಫಸ್ಟ್ ಟೈಮ್ ಮೋಟ್ರಲ್ಲಿ ನಾನು ಮಾಡ್ತಾ ಇರೋದು, ಚೆನ್ನಾಗಿ ಬರ್ತಾ ಇದೆ, ತೋರಿಸ್ತೀನಿ ನೋಡಿ. ಕಾಲು ನಾವು ತಲೆ ಸುಮ್ಮನೆ ದುಂಗಿ ಅಂತ ಕಾಲಿಟ್ಟರೆ ಅದು ಹೋಗ್ಬಿಡುತ್ತೆ, ಚೆನ್ನಾಗಿ ಇದಾಗ್ತದೆ. ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೋಟರಲ್ಲಿ ಮಿಷಿನಲ್ಲಿ, ತೋರಿಸ್ತೀನಿ ರೀ. ಆಮೇಲೆ ಐಬ್ರೋಸ್ ಮಾಡ್ಸೋಕೆ ಹೋಗಬೇಕು. ನಾವು ಮಳೆ ಬೇರೆ ಬರ್ತಾ ಇದೆ, ಜಿನಿ 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 ಮಳೆ ಒಂಥರ, ನನಗೆ ಇದ್ರ ಮಳೆ ಹತ್ರ ಈಚೆ ಹೋಗೋಕ್ಕೆ ಒಂಥರ ಹಿಂಸೆ ಅಂತ ಅನಿಸ್ಬಿಡುತ್ತೆ. ವಾಟ್ ಟು ಡು, ಅಡ್ಜಸ್ಟ್ ಆಗಬೇಕು. ಎಲ್ಲ ಥರನೂ ಒಂದೇ ಥರ ಲೈಫ್ ಸಿಗುತ್ತೆ ಅನ್ನೋದು ಕಷ್ಟ ಅಲ್ವಾ. ಬನ್ನಿ ಬನ್ನಿ, ಈಗ ತೋರಿಸ್ತೀನಿ ಮೋಟ್ರ್ ಹೆಂಗಾಗ್ತಿದೆ, ಹೆಂಗೆ ವರ್ಕ್ ಆಗುತ್ತೆ ಅಂತ. ಮೋಟಾರಲ್ಲಿ ಅಭ್ಯಾಸ ಇರಬೇಕು ಸ್ಟಿಚ್ ಮಾಡೋದಕ್ಕೆ ಅಥವಾ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಅಂತ ಏನೂ ಇಲ್ಲ. ನೀವಲ್ಲಿ ಕಾಲಲ್ಲಿ ಪ್ರೆಸ್ ಮಾಡ್ತಿರಲ್ಲ ಮೋಟಾರ್ನ, ಅದನ್ನು ಮಾತ್ರ ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇದ್ದವರೆ ಮಾಡಬೇಕು, ಇಲ್ಲಾಂದರೆ ಆ ಥರದ್ದೇನು ರೂಲ್ಸ್ ಇಲ್ಲ. ತುಂಬ ಕಷ್ಟ ಅಂತಲೂ ಏನೂ ಇಲ್ಲ, ಮೋಟಾರು ಈಸಿ. ನಾವೇನು ಸ್ಟಿಚ್ ಮಾಡ್ತೀವಿ ಅದಕ್ಕೇ ಈಸಿ. ನಮ್ಮ ಫಸ್ಟ್ ಐಬ್ರೋಸ್ ಮಾಡ್ಸಂಗಿದ್ರೆ ಹೋಗಿ ಮಾಡಿಸ್ಬೋದು, ಆರೂವರೆ ಮಳೆ ಬಂದರೆ ಇದು ಮಾಡ್ಬಿಡ ನೀನು ಅಂತ ಅಂದರು. ಅದಕ್ಕೇ ಸರಿ ಆಯಿತು ಅಂದ್ಬಿಟ್ಟು ಇಲ್ಲೇ ಮನೆ ಹತ್ರನೇ ಇರೋದು. ನೋಡೋಣ, ಅವರು ವೀಡಿಯೋ ಮಾಡೋದಕ್ಕೆ ಒಪ್ಪಿದ್ರೆ ಮಾಡಿ ತೋರಿಸ್ತೀನಿ. ನಾನು ಮುಂಚೆ ಒಂದು ಕಡೆ ಹೋಗ್ತಾ ಇದ್ದೆ, ಅಲ್ಲಿ ನನ್ನ ಮನೆಯಿಂದ ಒಂಚೂರು ದೂರ, ಬಟ್ ಹೋಗ್ತಾ ಇದ್ದೆ. ಅವರು ವೀಡಿಯೋ ಮಾಡೋದಕ್ಕೆ ಅವ್ರು ಬರೋಕ್ಕೆ ಇಷ್ಟ ಇಲ್ಲ ಅಷ್ಟೇ, ಅದಕ್ಕೆ ನಾನು ಮಾಡ್ತಾ ಇರಲಿಲ್ಲ. ಇವ್ರು ಹೆಂಗೆ ಏನು ಗೊತ್ತಿಲ್ಲ, ಇವರು ಸಬ್ರಿಸ್. ಬಟ್ ಫಿನಿಷಿಂಗ್ ನಂಗೆ ಚೆನ್ನಾಗಿ ತುಂಬಾ ಇಷ್ಟ ಆಯಿತು. ಈಗ ಹೋಗೋಣ, ಹಾಲು ಕುಡ್ಕೊಂಡು ಹೋಗ್ಬಿಟ್ಟು ಬರೋಣ. ಮಳೆ ಇನ್ನು ಜಿನಿ 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 ಅಂತ ಇದೆ. ನನಗೆ ಹಾಲು ಕುಡಿಯೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಗ್ಲಾಸ್ ಕುಡ್ಕೊಂಡು ಹೋಗ್ತೀನಿ. ಬೆಳಗ್ಗೆ ಕುಡಿಯೋಕೆ ಇಷ್ಟ ಆಗುತ್ತೆ. ಬಟ್ ಟೀ ಮಾಡೋಕ್ಕೆ ಹೇಳಿದೆ ನಮ್ಮ ಅಮ್ಮ, ಚಳಿಗೆ ನಮ್ಮ ಅಮ್ಮ ಟೀ ಒಂದು ಎರಡು ಮೂರು ದಿವಸದಿಂದ ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ದೀನಿ. ಅದಕ್ಕೆ ತಲೆನೋವು ಬಂದ್ಬಿಡುತ್ತೆ, ಬೇಡ ಕಾಫಿ ಮಾಡ್ಕೊಳ್ಳ ಅಂದರು. ಕಾಫಿ ನಾನು ಕುಡಿಯೋಲ್ಲ, ಬೇಡ ಅಂದೆ. ಅದೇನೋ ಕಾಫಿಗೂ ನಂಗೆ ಆಗ್ಬರಲ್ಲ. ಚಳಿ ವೆದರ್ಗೂ ಟೀ ಇದ್ದರೆ ಮಸ್ತಿರ್ತಾಯಿತ್ತು. ಬಟ್ ನಮ್ಮ ಅಮ್ಮ ಮಾಡಿಲ್ಲ, ನಾನು ಹೋಗಿ ಮಾಡ್ಕೊಳ್ಳೋಕ್ಕೆ ಇಲ್ಲ. ಅದು ಬೇರೆ ನಮ್ಮ ಅಮ್ಮ ಗೊತ್ತಲ್ಲ, ಅಮ್ಮಂದಿರ್ದು ಬೈಯದೇ ಬೈಯದೇ ಬೈತಾನೇ ಇರ್ತಾರೆ ತಲೆ ನಾವು ಓದು ಇದು ಹಂಗೆ ಹಿಂಗೆ. ಹಾಲು ಕುಡ್ಕೊಂಡು ಐಬ್ರೋಸ್ ಮಾಡ್ಸೋಬೇಕಾರೆ ಹೋಗ್ಬೇಕಾರೆ ಸಿಕ್ತು. ಅಂದರೆ ನಮ್ಮ ಅಮ್ಮ ಇವಾಗ ಇನ್ನೇನು ಕೇಳಿಸ್ಕಂಡ್ರ ಇಷ್ಟು ಜೋರು, ನೀವೇನು ಸೈಲೆಂಟ್ ಅಂತ ಅನ್ಕೊಂಬಿಟ್ಟಿರ್ತೀರಲ್ಲ, ನೀವೊಂದು ಕೇಳಿಸ್ಕೊತಿದ್ದೀರ. ನಾನು ನೀವೆಲ್ಲ ನಿಮ್ಮ ಅಮ್ಮನ ಹತ್ರ ಮಾತಾಡಿಸಿ ಮಾತಾಡಿಸಿ ಅಂತಿದ್ರಿ. ಇವಾಗ ನೋಡಿ ಮಜಾ ಗೊತ್ತಾಗ್ತಿದೆ, ನಮ್ಮ ಅಮ್ಮನ ವಾಯ್ಸ್ ಎಷ್ಟು ಜೋರು ಇದೆ ಯಾವ ಥರ ಅಂತ ಗೊತ್ತಾಗ್ತಿದೆ. ಸಾಕ ಇಷ್ಟೊಂದು ಜೋರು ನಮ್ಮಮ್ಮ ನೋಡೋಕೆ ಮಾತ್ರ ಹಂಗಿರೋದು ಅಷ್ಟೇ, ಬಾಯಿ ತುಂಬಾ ಜೋರು ಅಂದರೆ ಜೋರು. ನೋಡ್ತಿದ್ರಲ್ಲ ಹಿಂಗೆಲ್ಲ ನಾವು ಬೈಸ್ಕೊತಾ ಇರ್ತೀವಿ ಮನೇಲಿ. ಮತ್ತು ಹೋಗಿ ಬಂದಾದ್ಮೇಲೆ ಫ್ರೈಡ್ ರೈಸ್ ತೊಗೊಂಡು ಬಂದಿದ್ದೀನಿ. ಬಂದು ಮನೆಗೆ ಫ್ರೈಡ್ ರೈಸ್ ತೊಗೊಂಡು ಬಂದಿದ್ವಿ. ನಮ್ಮ ಅಮ್ಮ ಯಾರೂ ತಿನ್ನೋದಿಲ್ಲ, ಅಷ್ಟೊಂದು ಹೊರಗಡೆ ಫುಡ್ ಇಷ್ಟ ಆಗೋದಿಲ್ಲ. ನಾನು ತಿಂತೀನಿ, ಸ್ವಲ್ಪ ಸ್ಪೈಸಿ ಆಗಿಬಿಟ್ಟಿತ್ತು, ಮೂವೆಲ್ಲ ನೀರು ಬರ್ತದೆ, ಸಖತ್ ಸ್ಪೈಸಿ ಇತ್ತು. ಅದೇ ನಾನು ಊಟ ಇದೆ ತಿನ್ಬಿಟ್ರೆ ನಾನು ಇನ್ನೂ ತಿನ್ನೋದಕ್ಕೆ ಹೋಗಲ್ಲ. ಆಲ್ರೆಡಿ 7:42 ಆಗಿದೆ. ನನ್ನ ಐಬ್ರೋಸ್ ನೋಡ್ತಿದ್ದೀರಾ, ನಿಜವಾಗ್ಲೂ ಈ ಸತಿ ಸಖತ್ ಡಿಸಪಾಯಿಂಟ್ ಆಗೋಯ್ತು. ನೋಡಿ ನೋಡಿ ಇಲ್ಲೆಂಗೈತೆ ಇಲ್ಲೆಂಗೈತೆ. ಏನಾಯಿತು ಅಂದರೆ ಲಾಸ್ಟ್ ಟೈಮ್ ಮಾಡಿಸಿದ್ದು ಇಲ್ಲೇ ನಮ್ಮ ಮನೆ ಹತ್ರ, ಇದೊಂದು ಸ್ವಲ್ಪ ನಮ್ಮ ಮನೆಯಿಂದ ದೂರ. ಇವ್ರ ಹತ್ರನೇ ನಾನು ಮುಂಚೆಯಿಂದ ಮಾಡಿಸ್ತಾ ಇದ್ದಿದ್ದು, ಈಗ ಒಂದು ಸತಿ ಮಾಡ್ಸೋಕ್ಕಾಗಿರಲಿಲ್ಲ. ಅವತ್ತು ಹೋದೆ ಅವರು ಇಲ್ಲಿಲ್ಲ, ಅದಕ್ಕೆ ನಾನೇನು ಮಾಡಿದೆ, ಓಕೆ ಫೈನ್ ನಂಗೆ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ನಾನು ಇಲ್ಲಿ ಮಾಡಿಸ್ಕೊಂಡೆ. ಈಗ ಹಳೆ ಆಂಟಿ ಹತ್ರ ಹೋದೆ, ಅದರ ಹಳೆ ಐಬ್ರೋ ಅಲ್ಲಿ ಹೋದೆ. ಅವ್ರು ಹಿಂಗೆ ಮಾಡಿಟ್ಟಿದ್ದಾರೆ. ಏನಕ್ಕೆ ಎಲ್ಲಿ ಮಾಡಿಸ್ಬಿಟ್ಟಿದ್ದಾರೆ, ನಿಮ್ಗೆಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನ್ಕೋತೀನಿ. ಹುಡುಗಿರು ಯಾರಿಗಾದ್ರೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಅವ್ರು ಹೇಳ್ಬಿಡ್ತಾರಲ್ಲ
ಎಲ್ಲೋಗಿ ಮಾಡಿಸಿದಿರಾ, ಈ ಥರ ಮಾಡಿದ್ದಾರೆ, ಆ ಥರ ಮಾಡಿದ್ದಾರೆ ಅಂತ ಎಕ್ಸ್ಪೀರಿಯೆನ್ಸ್ ಹೇಳ್ತಾನೆ ಇರ್ತಾರೆ. ಬಟ್ ಅವ್ರು ಇರಲಿಲ್ಲ ಅಂತ ಅನ್ನೋದಕ್ಕೋಸ್ಕರನೇ ನೀವು ಹೊಸಬ್ರ ಹತ್ರ ಮಾಡಿಸ್ತಾರೆ. ಅವ್ರು ಚೆನ್ನಾಗಿ ಮಾಡಿದ್ರು ಕೂಡ ಇವರು ಚೆನ್ನಾಗಿ ಮಾಡ್ತಾರೆ, ಬಟ್ ಇವ್ರಿಗೆ ಅದೇನು ಕೋಪನ ಗೊತ್ತಿಲ್ಲ. ಹೇಳಿದ್ರು ಹಂಗೆ ಯಾಕೆ ಮಾಡ್ಸೋಕೆ ಹೋಗಿದ್ದೆ ನೀನು, ಒಂದೆರಡು ದಿನ ತರ್ಕೊಂಡಿದ್ರೆ ನಾನು ಇದು ಮಾಡ್ತಿದ್ದೆ, ಈ ಶೇಪ್ ಆಗಿ ಬಿಟ್ಟು ರ್ಯಾಂಕಿಂಗ್ ಏನು ಕಂಪ್ಲೀಟಾಗಿ ಕೊನೆಗೆ ಶೇಪ್ ಆಗಿ ಮಾಡಿದ್ರು. ನೋಡ್ತಿದ್ದೀರಾ ಇಲ್ಲಿ ಹೆಂಗೆ ಮಾಡೋರ, ಒಂಥರ ಏನೋ ಒಂಥರ ಡಿಸಪಾಯಿಂಟ್ ಆಗೋಯ್ತು. ಬಟ್ ನೋಡಿ ನನಗೆ ನಿಜವಾಗ್ಲೂ ಒಂಥರ ಫೀಲ್ ಆಗ್ತಾ ಇದೆ, ನಮ್ಮ ಅಮ್ಮನೋ ಅದೇ ಅಂದರು. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ಮಾಡಾದ್ಮೇಲೆ ನೋಡ್ಕೊತಾ ಇದ್ದೀನಿ, ಕುಡಿಸ್ಬಿಟ್ರು ಒಬ್ಬ. ಸೊ ಏನೋ ಮಾಡೋಕ್ಕಾಗಲ್ಲ ನನಗೆ ಇಲ್ಲಿ, ಸಲೂನು ಅಥವಾ ಯಾವುದು ಈ ಥರ ಲ್ಯಾಕ್ಮಿದು ಈ ಥರ ಯಾವುದು ಕೂಡ ಇಲ್ಲ, ನನಗೆ ಅದೇ ಪ್ರಾಬ್ಲಮ್ ಆಗೋದು. ನನಗೆ ಗಾಡಿ ಓಡ್ಸಕ್ಕೆ ಬಂದರೆ ಹೊತ್ಕೊಂಡು ಹೋಗ್ಬೋದು, ಗಾಡಿ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಅಕ್ಕ ಇದ್ರೆ ನಂಗೆ ನಾನು ಅಲ್ಲೇ ಹೋಗ್ತೀನಿ. ಬಟ್ ಇಲ್ಲಿ ಚಿಕ್ಕಪುಟ್ಟ ಮಾಡಿಸ್ಬಿಟ್ರೆ ಕೋಪ ಅಲ್ವ ಅವ್ರಿಗೆ, ಅದಕ್ಕೆ ಹಿಂಗೆ ಮಾಡ್ಬಿಟ್ಟವ್ರೆ. ಲಾಸ್ಟಲ್ಲಿ ಕೂಡ ಅವ್ರು ಹಂಗೆ ಇದ್ದಿದ್ದು, ಅಮೌಂಟ್ ಕೊಡಬೇಕಾದ್ರೂ ಹಂಗೆ ಅಂತ ಅವ್ರೆ, ಇನ್ನೊಂದು ಸೇಲ್ ಮಾಡ್ಸಕ್ಕೆ ಹೋಗ್ಬೇಡ ನೋಡಿ ಈ ಥರ ಆಗ್ಬಿಡುತ್ತೆ, ಹೋಗ್ಬೇಕಾ ನಿಜವಾಗ್ಲೂ ಚೆನ್ನಾಗೇ ಇತ್ತು ತಾನೆ. ಬಂದಾದ್ಮೇಲೆ ಈ ಥರ ಮಾಡಿದ್ರು, ಕೋಪ ಬಂದ್ಬಿಡ್ತು, ಸುಮ್ಮನೆ ದುಡ್ಕೊಟ್ಬಿಟ್ಟು ಬಂದ್ಬಿಟ್ಟೆ, ನನ್ನ ಅಮ್ಮ ಬೇರೆ ಬಂದಿದ್ರೆ ನನ್ನ ಅಮ್ಮ ಕೆಲಸ ಬೇಡ ಅಂತ ಬಂದ್ಬಿಟ್ಟೆ. ಯಾಕಂದ್ರೆ ನಂಗೆ ಹಿಂಗೆಲ್ಲ ಮಾಡಿಬಿಟ್ರೆ ಬೇಜಾರು, ಯಾರ ಹತ್ರನೂ ಮಾಡಿಸಿರ್ತಾರೆ, ನಿಮ್ಗೆ ಆ ಟೈಮ್ ಯೂಸ್ ಆಗುತ್ತೆ ತಾನೆ. ಯಾಕೆ ಸುಮ್ಮನೆ ಹೋಗ್ಬೇಕಾದ್ರೆ ಚೆನ್ನಾಗಿದ್ದು, ಈಗ ಇವ್ರು ರೈಬ್ರೆಸ್ ಮಾಡಿ ಮಾಡಿರೋದು ತುಂಬ ಹೊಟ್ಟೆ ಎಲ್ಲ ಉರಿತಾ ಇತ್ತು. ಆ್ಯಕ್ಚುಲಾಗಿ ಇದಿಲ್ಲಿ ತನಕ ಬಂದಿದ್ರೆ ಸರಿ ಹೋಗ್ತಾ ಇತ್ತು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಲಾಗ್ ಮಧ್ಯಾಹ್ನದಿಂದ ಈವ್ನಿಂಗ್ ತನಕ. ನಿಮಗೆಲ್ಲ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮರೀದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಅಂತ ಹೇಳ್ಕೊತೀನಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬಾಯ್ ಬಾಯ್ ವಿತ್ ವರ್ಮಾಲಕ್ಷ್ಮಿ ಬ್ಲಾಗ್. ಬಾಯ್ ಬಾಯ್.